ದಿನೇ ದಿನೇ ಹೆಚ್ಚಾಗುತ್ತಿದ್ದಂಥ ವಾಹನಗಳ ಸಂಖ್ಯೆ ಮತ್ತು ವಾಹನ ದಟ್ಟಣೆಯಿಂದ ಬೆಂಗಳೂರು ಜನ ತತ್ತರಿಸಿದ್ದಾರೆ. ಈಗಾಗಲೇ ನಮ್ಮ ಜನಸಂಖ್ಯೆಗೆ ಎಷ್ಟು ಜನಸಂಖ್ಯೆ ಇದೆ, 1,20,00,000, ಆ ಮಟ್ಟಕ್ಕೆ ವಾಹನಗಳ ಸಂಖ್ಯೆಗಳು ಬೆಂಗಳೂರಿನಲ್ಲಿ ಜಾಸ್ತಿ ಆಗ್ತಾ ಇದೆ. ಇದರಿಂದ ವಾಯು ಮಾಲಿನ್ಯ ಕೂಡ ಜಾಸ್ತಿ ಆಗ್ತಾ ಇದೆ, ನಮ್ಮ ಟ್ರಾವೆಲ್ ಟೈಮ್ ಕೂಡ ಜಾಸ್ತಿ ಆಗ್ತಾ ಇದೆ. ಇದರಿಂದ ಜನಕ್ಕೆ ನಾವು ಸ್ವಲ್ಪ ಬಿಡುವು ಕೊಡಬೇಕಂತ ಈಗಾಗಲೇ ಸರ್ಕಾರ ಶಕ್ತಿ ಯೋಜನೆ ಕೂಡ ತಂದಿದೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಜಾಸ್ತಿ ಮಾಡಿ, ವಾಯು ಮಾಲಿನ್ಯ ಕಡಿಮೆ ಮಾಡಿಸಿ, ಮತ್ತು ತಮ್ಮ ವಾಹನಗಳನ್ನು ಪ್ರತಿನಿತ್ಯ ತಪಾಸಣೆ ಮಾಡಿಸ್ಕೊಂಡು ಪೊಲ್ಯೂಷನ್ ಕಡಿಮೆ ಮಾಡಬೇಕಂತ ಸರ್ಕಾರದೊಂದು ಮಹತ್ವದ ಗುರಿ ಇಟ್ಕೊಂಡಿದೆ. ಈ ನಿಟ್ಟಿನಲ್ಲಿ ಜನರಲ್ಲಿ ಅರಿವು ಮೂಡಿಸಲು ಮತ್ತು ಎಸ್ಪೆಷಲಿ ಚಿಕ್ಕ ಮಕ್ಕಳಾಗಲಿ ಅಥವಾ ಬೇರೆಯವರಾಗಲಿ ಎಲ್ಲರಲ್ಲೂ ಕೂಡ ಒಂದು ಹಾಸ್ಯ ಪ್ರವೃತ್ತಿಯನ್ನು ಮೂಲಕ ಹಾಸ್ಯ ಪ್ರವೃತ್ತಿಯಿಂದ ಅವರಲ್ಲಿ ಈ ಒಂದು ಜಾಗೃತಿ ಮೂಡಿಸಲು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಈ ಒಂದು ಕಾರ್ಯಕ್ರಮಕ್ಕೆ ಕರ್ನಾಟಕ ಚಿತ್ರಕಲಾ ಪರಿಷತ್ ಅವರು ಕೂಡ ನಮಗೆ ತುಂಬ ನೆರವು ನೀಡಿದ್ದಾರೆ. ಈ ಒಂದು ಹಾಸ್ಯ ಚಿತ್ರಗಳ ಮೂಲಕ ಜನರಲ್ಲಿ ಅರಿವು ಮೂಡಿಸಿ ಒಂದು ಭಾವನಾತ್ಮಕ ಆಲೋಚನೆಗಳನ್ನು ಅವರಲ್ಲಿ ಹುಟ್ಟಿಸಿದರೆ ನಾವೊಂದು ಈ ಪ್ರಯತ್ನ ನಮ್ಮದು ಸಕ್ಸಸ್ ಆಗುತ್ತೆ ಅಂತ ನಾವು ಭಾವಿಸುತ್ತೆ. ಮತ್ತು ಎಲ್ಲರೂ ಕೂಡ ಸಾರ್ವಜನಿಕರು ಈ ಒಂದು ಚಿತ್ರಕಲಾ ಪರಿಷತ್ನಲ್ಲಿ ಬಂದು ನಮ್ಮ ಈ ಒಂದು ಸಂದೇಶವನ್ನು ನೋಡಬೇಕಂತ ಅವರಲ್ಲಿ ಕೇಳ್ಕೊಳ್ತೀವಿ. ಮತ್ತು 1ನೇ ತಾರೀಕು ಇದಕ್ಕೆ ವ್ಯಾಲಿಡಿಟರಿ ಫಂಕ್ಷನ್ ಇದೆ ಕೊಟ್ಟಿದೆ, ಅದರಲ್ಲಿ ಅತ್ಯುತ್ತಮ ಈ ಹಾಸ್ಯ ಚಿತ್ರಕಲಕ್ಕೆ ನಾವು ಬಹುಮಾನ ಕೂಡ ನಮ್ಮ ಸನ್ಮಾನ್ಯ ಮಂತ್ರಿಗಳ ಮುಖಾಂತರ ನೀಡಲಾಗಿದೆ. ವಾತಾವರಣ ಇದೆ, ಗಾಳಿ ಇದೆ, ಇದು ನಮಗೆ ಮಾತ್ರ ಅಲ್ಲ ನಮ್ಮ ಮುಂದಿನ ಪೀಳಿಗೆಗೂ ಇಡಬೇಕು ಅಂತ ಒಂದು ಅವೇರ್ನೆಸ್ನ ಈಗಿನ ಜನರಲ್ಲಿ ಕ್ರಿಯೇಟ್ ಮಾಡಲಿಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಎಲ್ಲ ನಮ್ಮ ಚಲನಚಿತ್ರ ಖ್ಯಾತ ನಟರು ನಟಿಯರೆಲ್ಲ ಗಮನಿಸಿದ್ದಾರೆ, ಅವ್ರಿಗೆಲ್ಲ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಜಾಗತಿಕ ಮಟ್ಟದಲ್ಲಿ ವಾಯುಮಾಲಿನ್ಯ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ, ಅದರಲ್ಲೂ ಭಾರತದಲ್ಲೂ ಕೂಡ ಸಾಕಷ್ಟು ವಾಯುಮಾಲಿನ್ಯ ಹೆಚ್ಚಾಗ್ತಾ ಇರುವಂಥದ್ದು. ಶುದ್ಧ ಗಾಳಿಯನ್ನು ನಾವು ತೆಗೆದುಕೊಳ್ಬೇಕು ಅಂದರೆ ಸಾಕಷ್ಟು ದೂರ ಹೋಗಬೇಕು, ಕಾಡು ಪ್ರದೇಶಗಳಿಗೆ ಹೋಗಬೇಕಾಗಿರುವಂಥ ಸ್ಥಿತಿ ಇದೆ. ಅದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದರೆ ವಾಹನಗಳ ದಟ್ಟಣೆ ಹೆಚ್ಚಾಗ್ತಾ ಇರುವಂಥದ್ದು, ಅದರಲ್ಲಿ ಬರುವಂತಹ ಪೊಲ್ಯೂಷನ್ ಏನಿದೆ, ಪೊಲ್ಯೂಷನ್ನಿಂದಾಗಿ ಸಾಕಷ್ಟು ತೊಂದರೆ ಆಗ್ತಾ ಇದೆ ಅನ್ನುವಂತಹ ದೃಷ್ಟಿಯಿಂದಾಗಿ RTO ಸಾರಿಗೆ ಇಲಾಖೆ ನೇತೃತ್ವದಲ್ಲಿ ಇವತ್ತೊಂದು ಅರಿವು ಮೂಡಿಸುವಂತಹ ಕಾರ್ಯಕ್ಕೆ ಮುಂದಾಗಿರುವಂಥದ್ದು. ಸಾರ್ವಜನಿಕರಿಗೆ ವಾಯುಮಾಲಿನ್ಯವನ್ನು ತಪ್ಪಿಸಬೇಕಾಗತ್ತೆ, ಇಲ್ಲಾಂದರೆ ನಮ್ಮ ಅಳಿವು ಉಳಿವು ನಮ್ಮ ಕೈಯಲ್ಲೇ ಇರುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ವ್ಯಂಗ್ಯ ಚಿತ್ರದ ಮೂಲಕ ಅರಿವು ಮೂಡಿಸುವಂತಹ ಕೆಲಸವನ್ನು ಮಾಡಿದರು. ಸಾಕಷ್ಟು ರೀತಿಯಲ್ಲಿ ಜನರಿಗೆ ತಲುಪಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. CO2 ನನಗೆ ಇದೊಂದು ಸಾಕು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲ ರೀತಿಯಾದಂತಹ ವ್ಯಂಗ್ಯ ಚಿತ್ರಗಳನ್ನು ಮಾಡಿ ಚಿತ್ರಕಲಾ ಪರಿಷತ್ನಲ್ಲಿ ಜನರಿಗೆ ಅರಿವು ಮೂಡಿಸುವಂತಹ ಕೆಲಸವನ್ನು ಮಾಡ್ತಾ ಇರುವಂಥದ್ದು ನೀವು ನೋಡಬಹುದು. ಬೇರೆ ಬೇರೆ ರೀತಿಯಾಗಿ ಒಂದು ಪಕ್ಷಿಗಳು ಕೂಡ ಮಾಸ್ಕನ್ನು ಮುಂದಿನ ದಿನಗಳಲ್ಲಿ ಹಾಕ್ಕೊಳ್ಬೇಕಾಗತ್ತೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಸಾರಿ ಹೇಳ್ತಾ ಇರುವಂಥದ್ದು. ಅದರ ಜೊತೆಗೆ ಸೈಕಲ್ನನ್ನು ಹೆಚ್ಚಾಗಿ ಬಳಸಿ, ಇಲ್ಲ ಅಂದರೆ ವಾಯುಮಾಲಿನ್ಯದಿಂದ ನಾವೆಲ್ಲರೂ ಕೂಡ ಸಾವನ್ನಪ್ಪುವಂಥದ್ದು ತುಂಬ ದೂರ ಉಳಿದಿಲ್ಲ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ವ್ಯಂಗ್ಯ ಚಿತ್ರಗಳನ್ನು ಬಿಡಿಸಿ ಇಲ್ಲಿ ಹಾಕಿರುವಂಥದ್ದು. ಸದ್ಯ ಸಾರಿಗೆ ಇಲಾಖೆಯ ಜಂಟಿ ಆಯುಕ್ತರು ನಮ್ಮ ಜೊತೆ ಇದ್ದಾರೆ, ಸೊ ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಸಾಕಷ್ಟು ಸಾರಿಗೆ ಇಲಾಖೆಯಿಂದ ಸಾಕಷ್ಟು ಅರಿವು ಮೂಡಿಸುವಂಥ ಕೆಲಸ ಆಗ್ತಾ ಇರುತ್ತೆ, ಇವತ್ತು ವ್ಯಂಗ್ಯ ಚಿತ್ರದ ಮೂಲಕ ಅರಿವು ಮೂಡಿಸ್ತಾ ಇದ್ದೀರಾ, ಸ್ಪೆಷಾಲಿಟಿ ಏನು ಮೇಡಮ್? ಮೇಡಮ್, ಈಗ ನಿಮಗಾಗಲೇ ತಿಳಿದಿರುವ ಹಾಗೆ ನಾವು ಪ್ರತಿ ವರ್ಷ ನವೆಂಬರ್ ಮಾಸದಲ್ಲಿ ವಾಯುಮಾಲಿನ್ಯ ವಿರುದ್ಧದ ಮಾಸಾಚರಣೆ ಅಂತ ಆಚರಣೆ ಮಾಡ್ತೀವಿ. ಈ ಒಂದು ತಿಂಗಳಾದ್ಯಂತ ನಾವು ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ. ಚಿತ್ರಕಲೆ ಸ್ಪರ್ಧೆ ಇರ್ಬೋದು ಅಥವಾ ಶಾಲೆಗಳಲ್ಲಿ ಸುಮಾರು ಚಟುವಟಿಕೆಗಳನ್ನೆಲ್ಲ ನಡೆಸಿದ್ದೀವಿ. ಮತ್ತು ಅದೇ ರೀತಿಯಾಗಿ ವಾಹನಗಳ ತಪಾಸಣೆಗಳನ್ನ ನಡೆಸಿ ವಾಹನವನ್ನು ಗುಣಮಟ್ಟದಲ್ಲಿ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ಅರಿವನ್ನು ಮೂಡಿಸ್ತಾ ಇದ್ದೀವಿ. ಇದು ಈ ಕಾರ್ಯಕ್ರಮದ ಮುಂದುವರೆದ ಭಾಗ ಅಂತಲೇ ಹೇಳ್ಬೋದು. ಜನಗಳಲ್ಲಿ ಒಂದು ಅರಿವು
ಮೂಡಿಸೋದ್ರ ಜೊತೆಗೆ ಅವರಲ್ಲಿ ಒಂದು ಆಕರ್ಷಣೆ ಮತ್ತು ಒಂದು ಕ್ಯೂರಿಯಾಸಿಟಿನ ಉಂಟು ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರನೇ ನಾವು ಈ ದಿನ ಒಂದು ವ್ಯಂಗ್ಯಚಿತ್ರ ಕಲಾ ಸ್ಪರ್ಧೆಯನ್ನು ಇಟ್ಟಿದ್ವಿ. ಈ ಸ್ಪರ್ಧೆಗೆ ಸುಮಾರು 45-47 ಜನ ಕಲಾವಿದರು ಭಾಗವಹಿಸಿ ಅವರ ವಾಯುಮಾಲಿನ್ಯದ ಬಗ್ಗೆಗೆ ಇರುವಂಥ ಅವರ ಒಂದು ತುಮುಲ ಏನಿತ್ತು ಅದನ್ನು ಹೊರ ಇಟ್ಟಿದ್ದಾರೆ ಅಂತಲೇ ಈ ಚಿತ್ರಕಲೆಗಳ ಮೂಲಕವಾಗಿ ನಾವು ನೋಡ್ಬೋದು. ಕೆಲವರು ಹೇಳ್ತಾರೆ ಮುಂದಿನ ದಿನಗಳಲ್ಲಿ ನಾವು ಮಾಸ್ಕ್ ಹಾಕ್ಕೋಬೇಕಾಗುತ್ತೆ ಅಥವಾ ಮನೆಯಿಂದ ಹೊರಗೆ ಹೋಗಿ ಒಳಗೆ ಬರುವಾಗ ಕಪ್ಪಾಗಿರ್ತೀವಿ, ಮತ್ತು ಈಗ ಇಲ್ಲೇ ಒಂದು ನೋಡ್ತಾ ಇದ್ದೀರಾ ಇದೇ ರೀತಿ ಮಾಲಿನ್ಯ ಮುಂದುವರಿತಾ ಹೋದರೆ ಪ್ರಪಂಚನೇ ಶ್ರಿಂಕ್ ಆಗ್ತಾ ಭೂಮಿ ಶ್ರಿಂಕ್ ಆಗ್ತಾ ಹೋಗುತ್ತೆ ಅನ್ನೋದೇ ಆಗಲಿ ಹಲವಾರು ವಿಚಾರಗಳನ್ನ ಇಲ್ಲಿ ಪ್ರಸ್ತುತಪಡಿಸಿದ್ದಾರೆ ಅಂತ ಹೇಳಲಿಕ್ಕೆ ಖುಷಿಯಾಗುತ್ತೆ. ಈ ವಾಯುಮಾಲಿನ್ಯ ಯಾವ ಥರ ಆಗ್ತಾ ಇದೆ ಅಂದರೆ ಈ ಒಂದು ಆಸ್ತಿನ ಕಾಪಾಡ್ಕೊಳ್ಳುವಂಥದ್ದು ನಮ್ಮ ಎಲ್ಲರ ಕರ್ತವ್ಯ. ಮುಂದಿನ ಪೀಳಿಗೆಗೆ ನಾವು ಬಿಟ್ಟು ಹೋಗುವಂಥ ಆಸ್ತಿ ಏನು ಅಂದರೆ ಉತ್ತಮವಾದಂಥ ವಾತಾವರಣ. ಈ ಇದನ್ನು ಕಾನ್ಸೆಪ್ಟಲ್ಲೇ ನಾವು ಇದೊಂದು ಚಟುವಟಿಕೆನ ಈ ದಿನ ಹಮ್ಮಿಕೊಂಡಿದ್ವಿ. ಇದಕ್ಕೆ ಶಾಲಾ ಮಕ್ಕಳುಗಳೆಲ್ಲ ಆಗಮನಿಸಿ ಅವ್ರದ್ದು ಒಂದು ಖುಷಿಯಿಂದ ವೀಕ್ಷಣೆ ಮಾಡ್ತಾ ಇದ್ರು. ಪರಿಣಾಮಗಳ ಬಗ್ಗೆನೂ ಅರ್ಥ ಮಾಡ್ಕೊಂಡು ಹೋಗ್ತಾ ಇರುವಂಥದ್ದು ನಮಗೂ ಒಂಥರ ಎಲ್ಲೋ ಖುಷಿ ಭಾವನೆ ಅಂತ ಅನ್ನಿಸ್ತಾ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡಿದ್ರಲ್ಲ, ಕೇವಲ ಈಗಿನ ಜನರೇಷನ್ ಮಾತ್ರ ಅಲ್ಲ, ಮುಂದಿನ ಪೀಳಿಗೆ ಏನಿರುತ್ತೆ, ಮುಂದಿನ ಪೀಳಿಗೆಯವರು ಹೆಚ್ಚಾಗಿ ತಿಳಿದುಕೊಳ್ಬೇಕಾಗುತ್ತೆ ಪೊಲ್ಯೂಷನ್ನಿಂದ ಆಗುವಂತಹ ತೊಂದರೆಗಳೇನು, ನಾವು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಶುದ್ಧವಾದ ಗಾಡಿ ಇಲ್ಲದೆ ನಾವು ಒಂದಷ್ಟು ಸಮಸ್ಯೆಗಳನ್ನು ಅನುಭವಿಸಬೇಕಾಗತ್ತೆ ಅನ್ನುವಂಥದ್ದನ್ನು ಮಕ್ಕಳಿಗೂ ಕೂಡ ಆರ್ಟಿಒ ಅಧಿಕಾರಿಗಳು ತೋರಿಸಿ ಅವರಿಗೆ ಅರಿವು ಮೂಡಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಎಷ್ಟು ಪೊಲ್ಯೂಷನ್ ಕಡಿಮೆ ಆಗುತ್ತೆ ವಾತಾವರಣದಲ್ಲಿ ಅಷ್ಟು ನಮಗೆ ಒಳ್ಳೆಯದು. ಒಳ್ಳೆ ಶುದ್ಧ ಗಾಳಿ ಸಿಕ್ಕಿದ್ರೆ ನಮ್ಮೆಲ್ಲರಿಗೂ ಕೂಡ ಒಳ್ಳೆಯ ವಾತಾವರಣ ಸೃಷ್ಟಿಯಾಗುತ್ತೆ ಅನ್ನುವಂತಹ ಮಾತನ್ನು ಜಂಟಿ ಆಯುಕ್ತರಾಗಿರುವಂತಹ ಶೋಭಾ ಅವರು ಹೇಳ್ತಾ ಇದ್ರು. ಕ್ಯಾಮ್ರಾ ಪರ್ಸನ್ ಸಂತೋಷ್ ಜೊತೆ ವಿದ್ಯಾಶ್ರೀ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.